ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇವತ್ತು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಹಮ್ ಡಿವೈಸ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶಾಸಕರು. ಇದು ಸೋಹಮ್ ಡಿವೈಸ್. ಇದು ನವಜಾತ ಶಿಶುಗಳಲ್ಲಿ ಕಂಡುಬರುವ ಕಿವುಡುತನವನ್ನು ಮೊದಲೇ ಪತ್ತೆ ಹಚ್ಚುವ ಒಂದು ಯಂತ್ರ ಇದಾಗಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ 2-3 ವರ್ಷ ಆದ್ರೂ ಅವ್ರ ಕಿವಿ ಕೇಳಿಸ್ತಾ ಇದೆ ಇಲ್ಲ ಅನ್ನೋದು ಗಮನಕ್ಕೆ ಬರಲ್ಲ. ಇದು ಆ ತಾನೆ ಹುಟ್ಟಿದ ಮಗುವಿಗೆ ಕಿವಿ ಕೇಳಿಸ್ತಾ ಇದೆ, ಇದು ಇಲ್ದು ಇದೆಯಾ ಅಥವಾ ಇಲ್ಲವೋ ಅನ್ನೋದು ABR ಟೆಕ್ನಾಲಜಿಯಲ್ಲಿ ಡೆವಲಪ್ ಮಾಡಿರೋ ಒಂದು ಸೋಹಮ್ ಅಂತ ಮಿಷಿನ್ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉದ್ಘಾಟನೆಗೆ ಡಾಕ್ಟರ್ ರಾಜೇಶ್ ಗೌಡ ಅವರು ಆಗಮಿಸಿದ್ದಾರೆ. ನಮಸ್ತೆ ಮೇಡಮ್, ಇದು ಸೋಹಮ್ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ABR ಟೆಸ್ಟ್ ಅಂತ, ನ್ಯೂ ಬಾರ್ನ್ ಬೇಬಿ ಸ್ಕ್ರೀನಿಂಗ್ ಮಾಡ್ತೀವಿ. ಒನ್ ಡೇ ಇಂದ 2 ಇಯರ್ಸ್ ಒಳಗಡೆ ಬೇಬಿಸ್ಗೆಲ್ಲ ಮಾಡ್ತೀವಿ ಸರ್. ಮೇಡಮ್, ಯಾವ ಟೆಕ್ನಾಲಜಿಯಲ್ಲಿ ಇದು ವರ್ಕ್ ಆಗುತ್ತೆ? ಇದು this is just a gold standard technology and it is a indigenously developed device which screens newborn babies right from 0 to 5 and 6 years of age, but mainly early identification is extremely important and that's the reason we feel that this kind of device is very important. So as soon as the child is born in the hospital, immediately we can do a testing and the Bera technology is used here. Brain acoustic evaluation, so that's the technology that is used, which if we find issue with the child, immediately the child's confirmatory test is done and the problem is detected. So it has a gold standard technology. Sir, ಇದು ಯಾವ ಪ್ರೊಸೀಜರ್ ಅಲ್ಲಿ ಹೇಗೆ ಮಗುವಿಗೆ ಹೇಗೆ ಅದು ಇದು ಹೇಗೆ ಇದು ಮಾಡೋದು ಪ್ರೊಸೀಜರ್ ಏನ ಸರ್? ಆಕ್ಚುಲಿ ಇದು ಹುಟ್ಟಿದಂತ ಮಕ್ಕಳು ಪ್ರತಿ 1000 ಮಕ್ಕಳಿಗೆ 3 ಮಕ್ಕಳಿಗೆ ಹುಟ್ಟಿನಿಂದ ಕೇಳಿಸೋದಿಲ್ಲ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಇಂಡಿಯನ್ ಅಕೌಸ್ಟಿಕ್ ಸೊಸೈಟಿ. ಸೊ ಆ 3 ಮಕ್ಕಳಿಗೆ ನಾವು ಸೊಸೈಟಿಲಿ ಹಂಗೆ ಬಿಡಕ್ಕೆ ಬಿಟ್ಟರೆ ಏನಾಗುತ್ತೆ, ಅವ್ರು ಡೆಫೆಂಡ್ ಅಂಬಾಗಿ ಬೆಳೀತಾರೆ. ಅವ್ರು ಯಾವುದೇ ರೀತಿಯ ಒಂದು ವಾತಾವರಣಕ್ಕೆ ಅವರು ಪ್ರತಿಕೂಲವಾಗಿ ಅವ್ರ ಬೆಳವಣಿಗೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಏನು ಸಿಗ್ನಲ್ಸ್ ಕಿವಿಯಲ್ಲಿ ಹೋಗಲ್ಲ, ಅದೇ ರೀತಿ ಅವ್ರು ಬೆಳವಣಿಗೆ ಆಗಲ್ಲ. ಹಾಗಾಗಿ ಈ 1-3 ಮಕ್ಕಳೇನು 1000 ಮಕ್ಕಳಿಗೆ ಡೆಫೆಂಡ್ ಅಂಬಾಗಿ ಹುಟ್ಟುತ್ತಾರೆ, ಅವ್ರಿಗೆ ಬೈ ಬರ್ತ್ ಇದು ಕಂಡಿಡಿಯೋಕ್ಕೆ ಒಂದು ಸಾಧನ ಅಂತ ಹೇಳ್ಬೋದು. ಸೊ ಮೊದಲನೇ ಸಾಧನ OAE ಅಂತ, ಓಟೋ ಅಕೌಸ್ಟಿಕ್ ಎಮಿಷನ್ಸ್ ಅಂತ. ಸೊ ಈಗ ಸ್ವಲ್ಪ ಅದು ಔಟ್ಡೇಟೆಡ್ ಟೆಕ್ನಾಲಜಿ ಆಗಿದೆ. ಅದರಿಂದ ಹೊಸ ಟೆಕ್ನಾಲಜಿ ಇದು AABR ಆಟೋಮೇಟೆಡ್ ಅವೇಕೆಂಡ್ ಬ್ರೇನ್ ಸ್ಟೆಮ್ ರೆಸ್ಪಾನ್ಸ್ ಅಂತ. ಸೊ ಯಾವಾಗ ಕಿವಿಗೆ ನಾವು ಒಂದು ವೋಲ್ಟೇಜ್ ಒಂದು ಸಿಗ್ನಲ್ಸ್ ಕಳಿಸ್ತೀವಿ, ಆ ಬ್ರೇನ್ ಸ್ಟೆಮಿಂದ ರೆಸ್ಪಾನ್ಸ್ ಬರುತ್ತೆ. ಆ ರೆಸ್ಪಾನ್ಸ್ನ ಸೇಮ್ ECG ವೇವ್ತರ ನಾವು ಗ್ರಾಫ್ ಮಾಡಿಬಿಟ್ಟು ಅದನ್ನು ನಾವು ಒಂದು ಟೆಕ್ನಿಷಿಯನ್, ಅವರು ಎಲ್ಲ ಕಡೆ ಟೆಕ್ನಿಷಿಯನ್ ಬರೋಕ್ಕಾಗಲ್ಲ, ಅವನ್ನ ಆನ್ಲೈನ್ ನಾವು ಟೆಕ್ನಿಷಿಯನ್ಗೆ ಕಳಿಸಿದಾಗ ಆ ಟೆಕ್ನಿಷಿಯನ್ ಅದನ್ನು ಗ್ರಾಫ್ನ ನೋಡಿಬಿಟ್ಟು ಈ ಮಗುಗೆ ಎಷ್ಟು ಡೆಫಿಸಿಟ್ ಇದೆ, ಸೆನ್ಸರ್ ನೀರಲ್ಲಿ ಇದೆಯೋ ಕಂಡಕ್ಟಿವ್ ಇದೆಯೋ ಅಂತ ಬೇರೆ ವೇರಿಯಸ್ ಡೆಫಿಷಿಯನ್ಸಿಸ್ ಇರುತ್ತೆ, ಅದನ್ನು ಹೇಳ್ತಾರೆ. ಅದರ ಪ್ರಕಾರ ಅವರಿಗೆ ಆ ಟ್ರೀಟ್ಮೆಂಟ್ ಹಾಕಿದಾಗ ಆ ಮಗುಗೆ ಬೈ ಬರ್ತ್ ಇಂದಾರೆ ನಾವು ಈ ಕಿವಿ ಕೇಳಿಸದೇ ಇರೋದು ಡೆಫ್ನೆಸ್ನ ನಾವು ಕಂಡುಹಿಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬೋದು. ಸರ್, ಈಗ ನವಜಾತ ಶಿಶುಗಳು ಹುಟ್ಟುತ್ತವಲ್ಲ ಆಗ ಎಲ್ಲರೂ ಕಂಪಲ್ಸರಿ ಮಾಡ್ತೀರಾ ಅಥವಾ ಏನ ಡೌಟ್ ಇದ್ರೆ? ಕಂಪಲ್ಸರಿ ಮಾಡ್ತೀವಿ ಸರ್, ಯಾಕಂದ್ರೆ ನವಜಾತ ಶಿಶುಗೆ ನಮ್ಗೆ ಗೊತ್ತಿರಲ್ಲ ಅದು ಕೇಳಿಸ್ಕೊಂತ ಇದೆಯೋ ಇಲ್ವೋ ಅಂತ. ಸೊ ಕಂಪಲ್ಸರಿ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿ
ಪರಿಹರಿಸೋ ಪಾಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದ ಆಸ್ಪತ್ರೆಗೆ ಈ ಒಂದು ಸಾಧನವನ್ನು ತರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೀನಿ. ಇವತ್ತೇನು ವಾಣಿ ಫೌಂಡೇಶನ್ ಚಿಲ್ಡ್ರನ್ಸ್ ವಾಣಿ ಡೆಫ್ ಚಿಲ್ಡ್ರನ್ಸ್ ಫೌಂಡೇಶನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಶಿರಾ ಒಂದು ಆಯೋಜನದೊಂದಿಗೆ ಇವ ನವಜಾತ ಶಿಶು ಶ್ರವಣದೋಷ ಪರೀಕ್ಷಾ ಸಾಧನ ಸೋಹಂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಮೇಧ ವಿಜಯಲಕ್ಷ್ಮಿ ಮೇಡಮ್ ಅವರನ್ನ ಕಾರ್ಯನಿರ್ವಾಹಕರು ನಿರ್ದೇಶಕರು ಇವರನ್ನು ಕೇಳಿಕೊಂಡಾಗ ಅವರು ಬಂದು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಸೋಹಂ ಏನಿದೆ ಮಿಷಿನ್ ಅನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಸರ್ ಅವರನ್ನು ರಾಜೇಶ್ ಗೌಡ ಸರ್ ಅವರನ್ನು ಕೇಳಿಕೊಂಡಾಗ ಶಾಸಕರು ಇವರನ್ನು ಕೇಳಿಕೊಂಡಾಗ ಅವರು ತಮ್ಮ ಹೃದಯ ತುಂಬ ಹೃದಯದಿಂದ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಚಿದಾನಂದ್ ಸರ್ ಅವರು ಬರಬೇಕಾಗಿತ್ತು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅವ್ರಿಗೂ ಕೂಡ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ನಾಗಣ್ಣ ಸರ್ ಅವರು ಪ್ರಜಾಪ್ರಗತಿ ನಾಗಣ್ಣ ಸರ್ ಅವರು ಬರಬೇಕಾಗಿತ್ತು, ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಶ್ರೀ ಎಚ್ ಜಿ ಚಂದ್ರಶೇಖರ್ ಅವರು ಚೇರ್ಮನ್ ಅವರು ರೆಡ್ ಕ್ರಾಸ್ ಸೊಸೈಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಎಚ್ ಓ ಸರ್ ನಾಗೇಂದ್ರಪ್ಪ ಸರ್ ಅವರು ಬರಬೇಕಾಗಿತ್ತು, ಅವ್ರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಡಫ್ ಅಂಡ್ ಡಮ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವಂಥದ್ದು 38 ವರ್ಷಗಳಿಂದ ನಡೀತಾ ಇದೆ. ಅದು ತುಂಬ ಒಳ್ಳೆಯ ಶಾಲೆಯಾಗಿದೆ. 119 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅಷ್ಟು ಜನರನ್ನು ನೋಡುವಂಥ ಒಂದು ಭಾಗ್ಯವನ್ನು ರೆಡ್ ಕ್ರಾಸ್ ಸಂಸ್ಥೆ ಕಲ್ಪಿಸಿರೋದ್ರಿಂದ ಅಲ್ಲಿ ಹೋದ ನಂತರ 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದಿಸ್ಬಿಟ್ಟು ಕೈ ಬಿಡುವಂಥ ಕೆಲಸ ಇತ್ತು. ಆಗ ನಾನು ಇದನ್ನು ಇನ್ನೋವೇಟಿವ್ ಈ ತರಹ ಆಗೋದಕ್ಕೆ ಯಾಕೆ ಕಿವುಡುತನ ಬರ್ತದೆ, ಅದರ ನಿವಾರಣೆ ಹೇಗೆ, ಈ ತರಹ ಹೊರಟೆ. ಆಗ ಹೊರಟಾಗ ಅನೇಕ ಸಂಘ ಸಂಸ್ಥೆಗಳು ನನಗೆ ಕೈ ಜೋಡಿಸ್ಕೊಂಡು. ಸೊ ಕೇವಲ 1ನೇ ತರಗತಿ 10ನೇ ತರಗತಿ ಓದಿದ ತಕ್ಷಣವೇ ಅವ್ರನ್ನ ಕೈ ಬಿಡೋದು ಸರಿಯಲ್ಲ ಅಂತ 10ನೇ ತರಗತಿ ಆದ ನಂತರದಲ್ಲಿ ಆ ಮಕ್ಕಳನ್ನು ಕೆಲಸ ಸಿಗೋ ತನಕ ಓದಿಸಿ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ವಿ. ಅದು ಸಕ್ಸಸ್ ಆಯಿತು. ಎಲ್ಲರಿಗೂ ಓದಿಸೋವಂಥದ್ದು, SSLC ಆದ ನಂತರ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸೇರಿಸೋವಂಥದ್ದು, ಅಂದರೆ ಯಾವುದು ಕೆಲಸ ಸಿಗುತ್ತೋ ಅಂಥದ್ದು, ಆ ತರಹ ಸ್ಕಿಲ್ ಕಲಿಸ್ಬಿಟ್ರೆ ಯಾರಾದರೂ ಅವ್ರಿಗೆ ಕೆಲಸ ಕೊಡ್ತಾರೆ. ಕೆಲಸ ಕೊಟ್ಟ ನಂತರ ಅವ್ರ ಪಾಡ್ದವರು ನೆಮ್ಮದಿಯಾಗಿರ್ತಾರೆ. ಆ ತರಹ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡಿ ಈಗ 19 ಜನ ಆ ತರಹ ಇವರು ಕೆಲಸ ಅಂದರೆ ಬೇರೆ ಬೇರೆ ಕಡೆ 15,000-20,000 ಸಂಬಳ ತಗೊಂಡು ನೆಮ್ಮದಿಯಾಗಿದ್ದಾರೆ. ಅದಲ್ಲದೆ ನನಗೆ ಗೊತ್ತಿಲ್ಲದಂತೆ ಒಂದು 16 ಜನ ಇದ್ದಾರೆ ಅಂತ ನಿನ್ನೆ ದಾಖಲೆ ಸಿಕ್ತು. ಒಟ್ಟಾರೆ ಅಲ್ಲಿ ಓದಿರೋವಂಥ ಮಕ್ಕಳಿಗಳಿಗೆಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರಯತ್ನ ಮಾಡೋಕ್ಕೆ ಒಂದು ಅವಕಾಶ ಆಯಿತು ನನಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹೋಯಿತು. ಅದಾದ ನಂತರ ಇದು ಹೇಗೆ ಕಿವುಡುತನ ಬರ್ತದೆ, ಯಾಕೆ ಬರ್ತದೆ, ಇದರ ನಿವಾರಣೋಪಾಯ ಏನು, ಪೂರ್ಣ ಪ್ರಮಾಣದಲ್ಲಿ ಅವರು ಹಾಗೆ ಬದುಕಬೇಕಾ ಅನ್ನೋದಕ್ಕೆ ಮತ್ತೆ ಹೊರಟೆ. ಅದನ್ನು ಹೊರಟ್ರೆ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅವರು ಬರ ಅಂತ ಹೇಳಿಬಿಟ್ಟು ಒಂದು ಕೊಠಡಿನಲ್ಲಿ ಇದನ್ನು ಪರೀಕ್ಷೆ ಮಾಡ್ತಾರೆ. ಅದು ಪರೀಕ್ಷೆ ಮಾಡೋದು 1 ವರ್ಷದ ನಂತರವೋ ಇನ್ನು ಮುಂದೆ ಮಾಡ್ತಾರೆ. ಇದು ಕಿವುಡು ಮಗು ಅಂತ ಗೊತ್ತಾಗ್ತದೆ. ಅಂದರೆ ಈಗ ಒಂದು ಮಗುವನ್ನು ಬೆಳೆಯುವಾಗಲೇ ಗರ್ಭದಲ್ಲಿಯೇ ಅದಕ್ಕೆ ಮೆದುಳು ಬೆಳೀತಾ ಐತೆ, ಅದು ಕಣ್ಣು ಬರ್ತಾ ಐತೆ, ಅದು ಕೈ ಬರ್ತಾ ಐತೆ, ಹೃದಯ ಬೆಳೀತಾ ಐತೆ, ಎಲ್ಲ ಕಂಡುಹಿಡಿಯೋ ಅಂತಹ ಡಿವೈಸಸ್ ಇವತ್ತು ಬಂದಿದ್ದಾವೆ. ಆದರೆ ಆ ಮಗುವಿನ ಕಿವಿ ಕೇಳಿಸ್ತದೆ ಇಲ್ಲ ಅನ್ನುವಂಥ ಡಿವೈಸು ಗರ್ಭದಲ್ಲಿರುವಾಗ ಕಂಡುಹಿಡಿಯುವಂಥದ್ದು ಯಾವುದೇ ಮಿಷಿನರಿ ಇಲ್ಲ. ಸರಿ, ಈ ತರಹ ಯೋಚನೆ ಮಾಡಿದಾಗ ನನಗೆ ವಾಣಿ ಡಫ್ ಫೌಂಡೇಶನ್ ಅವ್ರ ಸಹಕಾರ ಸಿಕ್ತು. ಕಲ್ಕತ್ತಾದಲ್ಲಿ ಅವ್ರದ್ದು ಹೆಡ್ ಆಫೀಸು, ಬೆಂಗಳೂರಿನಲ್ಲಿ ಅದರ ಆಫೀಸ್ ಇದೆ. ಅವರು ನಾವು ಕೂಡಿಕೊಂಡು ಈ ಡಫ್ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೊರಟಾಗ
ಅವರು ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಅದರೆಲ್ಲ ಪರಿಚಯವನ್ನು ಅವರು ಮಾತಾಡ್ತಾರೆ, ತಿಳಿಸ್ತಾರೆ. ಅದರಲ್ಲಿ ಇದೊಂದನ್ನು ಮಾಡಬೇಕು ಅಂತ ಹೇಳಿ ಹೊರಟಾಗ ಹಿಂದೆ ಭವಾನಿ ಅಂತ ಇದ್ದರು, ಅದಾದಮೇಲೆ ನಮ್ಮ ಸುಮೇಧ ಜೋಗ್ಲೇಕರ್ ಅವರು ಬಂದಿದ್ದಾರೆ. ಅವರು ಇವರು ಸೇರಿಕೊಂಡು ಇಲ್ಲ ಈ ಮಕ್ಕಳನ್ನು ಹುಟ್ಟಿದ ತಕ್ಷಣನಾದರೂ ಅದು ಕಿವುಡು ಅನ್ನೋದು ಕಂಡುಹಿಡಿದು ಹೇಗೆ, ಯಾಕೆಂದರೆ ಈಗ ಮಗು ಇದೆಯಲ್ಲ ಮುಟ್ಟಿದ ತಕ್ಷಣ ಎಲ್ಲವೂ ಗೊತ್ತಾಗ್ತದೆ, ಆ ಮಗು ಕಿವಿ ಕೇಳಿಸ್ತಾ ಇಲ್ಲೋ ಅಂತ ತಾಯಿ ಕಾಯ್ತಾನೇ ಇರ್ತಾಳೆ. ನಡೆದಾಡೋಕ್ಕೆ ಬರೋ ವೇಳೆಗೆ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವಾಗ ಹೋಗ್ತಾಳೆ, ಯಾಕೋ ನಮ್ಮ ಮಗು ರೆಸ್ಪಾನ್ಸ್ ಮಾಡಿಲ್ಲ ಒಂದು ವರ್ಷದ ಮೇಲೆ ಒಂದೂವರೆ ವರ್ಷದ ಮೇಲೆ, ಅವಾಗ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಈ ಮಗು ಕಿವುಡಾಗ್ಬಿಟ್ಟಿದೆ ಅಂತ. ಆ ತಾಯಿ ಭಾವನೆ ಏನಾಗಣ, ಕಾಯ್ತಾ ಇದ್ದಂಥ ತಾಯಿ ನನ್ನ ಮಗು ಮಾತನಾಡದ ಮೂಗು ಮಗು ಆಯಿತು ಅಂದ ತಕ್ಷಣ ಎಷ್ಟು ನೋವಾಗುತ್ತೆ. ಇಂಥದನ್ನು ನಾನು ಅನುಭವಿಸ್ದೆ, ಓಹೋ ಇದಕ್ಕೇನಾದರೂ ಮಾಡ್ಬೋದಲ್ಲ ಅಂಥೇಳಿ. ಆ ಟೈಮ್ನಲ್ಲಿ ಸುಮೇಧ ಅವರು ಬಂದು ಇಲ್ಲ ಇದಕ್ಕೆ ಆದಂಥ ಒಂದು ಇಕ್ವಿಪ್ಮೆಂಟ್ ಹೊಸದಾಗಿ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ, ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಒಂದು ಇಕ್ವಿಪ್ಮೆಂಟ್ ನಾವು ಕೊಡಿಸಿದ್ದೀವಿ ನೀವು ಬನ್ನಿ ನೋಡಿ ಅಂತ ಹೇಳಿ ನನಗೆ ಪರಿಚಯ ಮಾಡಿಸಿದ್ರು. ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಆ ಬರಕ್ಕಿಂತ ಮೊದಲೇ ಟೆಸ್ಟ್ ಮಾಡುವಂಥದ್ದು ಆ ಮಿಷಿನ್. ಸೊ ಅದನ್ನು ನಾನು ಏನಾದರೂ ಮಾಡಿ ನಮ್ಮ ತುಮಕೂರು ಜಿಲ್ಲೆಗೆ ಬೇಕು ಬೇಕು ಅಂತ ಹೇಳಿ ತುಂಬ ಕೇಳಿಕೊಂಡೆ. ಅದು ಸಾಧಾರಣವಾದಿಲ್ಲ, ಅದು ಒಂದು 8-10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಮಿಷಿನ್ ಅದು. ಸೊ ಅದನ್ನು ಕಂಡುಹಿಡಿದಿರೋ ಅಂಥವ್ರ ಹತ್ರನೂ ಓದಿ, ಅವರು ಬೆಂಗಳೂರಿನಲ್ಲಿದ್ದಾರೆ ಸೈಂಟಿಸ್ಟ್, ಇವತ್ತು ಬಂದಿಲ್ಲ, ನಿತಿನ್ ಸಿಸೋಡಿಯಾ ಅಂಥೇಳಿ ಅವರು ಬಹಳ ವರ್ಷ ರಿಸರ್ಚ್ ಮಾಡಿ ಈ ಮಿಷಿನನ್ನು ಕಂಡುಹಿಡಿದು ಇದರ ಮುಖಾಂತರ ಹುಟ್ಟಿದ ಮಗುವಿನ 2ನೇ ದಿವಸಕ್ಕೆ ಆ ಇಕ್ವಿಪ್ಮೆಂಟ್ ಹಾಕಿ ಆ ಮಗು ಕಿವುಡು ಮಗು ಆಗಿ ಇದೆ ಅಂತ ಹೇಳಿ ಕಂಡುಹಿಡಿಯುವಂತಹ ಒಂದು ಡಿವೈಸ್, ಅದನ್ನ ಏನಾದರೂ ಮಾಡಿ ತುಮಕೂರು ಆಸ್ಪತ್ರೆಗೆ ಕೊಡಿಸ್ಬೇಕು ಅಂತ ವಿನಂತಿಸ್ಕೊಂಡೆ. ಬಹಳ ಕಷ್ಟ ಬಿದ್ದು ಅವರು ದಾನಿಗಳನ್ನು ಹೊಂದಿಸ್ಬೇಕು, 10-12 ಲಕ್ಷ ಹೊಂದಿಸೋದು ಅಷ್ಟು ಸುಲಭ ಅಲ್ಲ, ಆದರೂ ಹೊಂದಿಸಿ ತುಮಕೂರು ಆಸ್ಪತ್ರೆಗೆ ಮೊದಲನೇ ಸರ್ತಿ 2 ವರ್ಷಗಳ ಹಿಂದೆ ಇದನ್ನು ದಾನ ಕೊಡಿಸ್ಕೊಟ್ರು ಸುಮೇಧ ಅವರು. ಅದನ್ನು ಉಪಯೋಗ ಮಾಡ್ತಕ್ಕಂಥವ್ರು ಡಾಕ್ಟರ್ ಇದ್ದಾರೆ, ಅದರ ಉಪಯೋಗಕ್ಕೆ ಒಂದೆರಡು ಮಾತು ಅವ್ರು ಆಡಬೇಕು ಅಂತ ಎನ್ನಿಸ್ಕೊಡ್ತೀನಿ. ಅದಾದ ನಂತರ ನನಗೆ ಆಸೆ, ತುಮಕೂರು ಜಿಲ್ಲೆಯಲ್ಲಿ ಕಿವುಡು ಮಕ್ಕಳು ಹುಟ್ಟುವಂಥದ್ದು ಹೆಚ್ಚು ಎಲ್ಲಿ ಅಂದರೆ ಒಂದು ಪಾವಗಡ, ಇನ್ನೊಂದು ಶಿರ, ಇದು ಸರ್ವೆ ಆಗಿದೆ. ಅದಾದ ನಂತರ ಇಲ್ಲ ನನಗೆ ನನ್ನ ಮತ್ತೆ ಆಸೆ, ಇದು ಶಿರ ಯಾಕೆ ಅಂದರೆ ನನ್ನ ತಾಲೂಕು ನಾನು ಹುಟ್ಟಿದ್ದು ನಮ್ಮ ತವರು ಮನೆ ಇದ್ದಂತೆ ಇದಕ್ಕೊಂದು ಕೊಡಬೇಕು ಅಂಥೇಳಿ 1 ವರ್ಷದಿಂದ ಅವ್ರಿಗೊಂದು ಬೇಡಿಕೆ ಇಟ್ಟೆ. ಅವರು ಸ್ವಲ್ಪ ಮೊದಲು ಹೇಳಿದ್ರು, ಆದರೆ ನನ್ನ ಒತ್ತಡಗಳು ಜಾಸ್ತಿ ಆದಾಗ 1 ದಿವಸಕ್ಕೆ ಇಲ್ಲ ಚಂದ್ರಣ್ಣವರೇ, ಯು ವಿಲ್ ಗೆಟ್ ಯುವರ್ ರಿಕ್ವೆಸ್ಟ್, ನಿಮಗೆ ಅದನ್ನು ಮಾಡಿಸ್ಕೊಡ್ತೀನಿ, ನೀವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮುಖಾಂತರ ಅದನ್ನು ಕೊಡಬಹುದು ಅಂತ ಹೇಳಿ 1 ತಿಂಗಳ ಹಿಂದೆ ಎಲೆಕ್ಷನ್ ಬಂದ್ಬಿಡ್ತಾವಾಗ ಆ ಪಂಚಾಯತ್ ಇದೆಲ್ಲ ಆ ಟೈಮ್ನಲ್ಲಿ ಹೇಳಿದ್ರು. ಆವಾಗ ಇಲ್ಲಿ ಕೇಳಿದ್ರೆ ಇಲ್ಲ ಎಲೆಕ್ಷನ್ ಪ್ರೊಸೆಸ್ಸಲ್ಲಿ ಇಂಥದನ್ನೆಲ್ಲ ಮಾಡೋಕ್ಕಾಗಲ್ಲ, ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಶ್ರೀನಾಥ್ ಅವ್ರನ್ನ ಕಂಡೆ, ನಮ್ಮ ಡಿ ಹೆಚ್ ಓ ನಾಗೇಂದ್ರಪ್ಪ ಅವ್ರನ್ನ ಕಂಡೆ, ಜಿಲ್ಲಾಧಿಕಾರಿಗಳನ್ನ ಕಂಡೆ, ವೀರ ಅವರು ಚಾರಿಟಿ ಮೇಲೆ ನಮ್ಗೆ ಕೊಟ್ಟರು, ಅದನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ದಿನ ಸುಮಾರು 600 ಹೆರಿಗೆಗಳಾಗ್ತದೆ, 600 ಮಕ್ಕಳನ್ನು ಸಂಪೂರ್ಣವಾಗಿ ಟೆಸ್ಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಒಂದೇ ಡಿವೈಸ್ ಇರೋದ್ರಿಂದ ತುಂಬ ಮಕ್ಕಳು ಬರ್ತಾರೆ, ಅದರಲ್ಲಿ 50-60% ಮಕ್ಕಳಿಗೆ ನಾವು ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಪರೀಕ್ಷೆ ಮಾಡೋದ್ರಿಂದ ಮಗುಗೆ ಹುಟ್ಟಿನಲ್ಲಿ ಮಗು ಮಾತಾಡೋದಿಲ್ಲ, ಅದು ಕೇಳಿಸೋದನ್ನು ನಮ್ಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ನಾವು ಆ ಮಗುಗೆ ಮಾತಾಡಿದಾಗ ಅದು ರೆಸ್ಪಾಂಡ್ ಮಾಡುತ್ತೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಮಗುಗೆ ಕಿವಿ ಕೇಳಿಸುತ್ತೋ ಇಲ್ಲೋ ಹುಟ್ಟಿನಿಂದನೇ ಪತ್ತೆ ಮಾಡಲಿಕ್ಕೋಸ್ಕರ ಈ ಒಂದು ಸಾಧನವನ್ನು ಉಪಯೋಗಿಸ್ಕೊಂಡು ನಾವು ಸುಮಾರು 6,000 ಮಕ್ಕಳನ್ನು ಇದುವರೆಗೆ ಪರೀಕ್ಷೆ ಮಾಡಿದ್ದೇವೆ, ಅದರಲ್ಲಿ 180 ಮಕ್ಕಳು ಪಾಸಿಟಿವ್ ಬಂದವು ಇದರಲ್ಲಿ ಸೋಹನ್ ಮಿಷಿನಲ್ಲಿ. ಮತ್ತೆ ನಾವು ಅದನ್ನು ಕನ್ಫರ್ಮೇಷನ್ಗೆ ಬೆರ ಒಂದು ಉಪಕರಣ ಇದೆ ಅದರಲ್ಲಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ 18 ಮಕ್ಕಳು ಪಾಸಿಟಿವ್ ಬಂದವು, ಅಂದರೆ ಕಿವಿ ಕೇಳಲ್ಲ ಅಂತ ಹೇಳಿಬಿಟ್ಟು. ಅದರಲ್ಲಿ 8 ಮಕ್ಕಳಿಗೆ ಇದುವರೆಗೆ ಕಾಕ್ಲಿಯರ್ ಇಂಪ್ಲಾಂಟೇಷನನ್ನು ಮಾಡಿಸಿದ್ದೇವೆ, ಆ 8 ಮಕ್ಕಳು ಇವತ್ತು ಸ್ಪೀಚ್ ಥೆರಪಿ ಎಲ್ಲನೂ ಕಲ್ತ್ಕೊಂಡು ಅವರು ಇವಾಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಒಂದು ಯೋಜನೆ ಸುಮಾರು ನಮಗೆ 6 ವರ್ಷಗಳ ಹಿಂದೆ ಘನ ಕರ್ನಾಟಕ ಸರ್ಕಾರ ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಲಿಕ್ಕೆ 7-9 ಲಕ್ಷ ರೂಪಾಯಿ ಖರ್ಚಾಗ್ತದೆ, ಅಷ್ಟು ಹಣನ ಭರಿಸ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಅವರು ಕೆಲವೊಂದು ಡೋನರ್ಸನ್ನು ಪತ್ತೆ ಮಾಡಿದ್ರು, ಅದೇ ರೀತಿ ಒಂದು
ಡೋನರ್ ಅಂದ್ರೆ ಇನ್ಫೋಸಿಸ್ ತಮಗೆಲ್ಲ ಗೊತ್ತಿದೆ ಇನ್ಫೋಸಿಸ್ ಫೌಂಡೇಶನ್ ಇಂದನೂ ಸುಮಾರು ದಾನವನ್ನ ಕೊಟ್ಟರು ಅದೇ ರೀತಿ ಟಾಟಾ ಕಂಪನಿಯಿಂದನೂ ಕೊಟ್ಟರು ಮತ್ತೆ ಕೆಲವೊಂದು ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆ ನ್ಯಾಷನಲ್ ಹೆಲ್ತ್ ಮಿಷನ್ ಕಡೆಯಿಂದನೂ ಕೆಲವೊಂದು ಅನುದಾನವನ್ನ ಬಿಡುಗಡೆ ಮಾಡಿದ್ರು ಆ ಎಲ್ಲ ಅನುದಾನವನ್ನ ಕ್ರೋಡೀಕರಿಸಿ ಸಾಕಷ್ಟು ಮಕ್ಕಳಿಗೆ ರಾಜ್ಯದಾದ್ಯಂತ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನ ಮಾಡಿಸ್ತಾ ಇದ್ದಾರೆ ಈಗಲೂ ಸಹ ಆ ಒಂದು ಕಾರ್ಯಕ್ರಮ ಆರ್ ಬಿ ಎಸ್ ಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಆ ಒಂದು ಯೋಜನೆ ಅಡಿಯಲ್ಲಿ ಈ ಮಕ್ಕಳನ್ನ ಪತ್ತೆ ಮಾಡಿ ಅಂದ್ರೆ ನಾವೇ ಫಸ್ಟ್ ಗುರುತಚ್ಚಿ ಕೊಡಬೇಕು ಅವಾಗ ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅನ್ನ ಮಾಡ್ತಾರೆ ಆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಆದಂತ ಮಕ್ಕಳು ಇವತ್ತು ಸುಲಲಿತವಾಗಿ ಕೇಳಿಸ್ಕೊಳ್ತಾ ಇದ್ದಾವೆ ಜೊತೆಗೆ ಮಾತು ಆಡ್ತಿದ್ದಾವೆ ಸೊ ಆ ಒಂದು ಸರಿಪಡಿಸತಕ್ಕಂಥದ್ದು ಅಥವಾ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸ್ಪೀಚ್ ಥೆರಪಿ ಕೊಟ್ಟು ಅವರು ಕೂಡ ಒಂದು ಸಮಾಜದಲ್ಲಿ ಒಂದು ಬಾಳಲು ಬದುಕಲು ಅವ್ರಿಗೆ ಅವಕಾಶ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಉಪಕರಣವನ್ನು ಅವರು ಲೋಕಾರ್ಪಣೆ ಮಾಡಿದ್ದಾರೆ ಈಗಾಗಲೇ ಹೇಳಿದಂಗೆ ಅವರು ಹಲವಾರು ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲಲ್ಲಿರ್ಬೋದು ಅಥವಾ ಅಸ್ಸಾಮಲ್ಲಿರ್ಬೋದು ಹಲವಾರು ರಾಜ್ಯಗಳಲ್ಲಿ ಒಂದು ಆಗಲೇ ಪ್ರಯೋಗ ಮಾಡಿದ್ದಾರೆ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾರೆ ಅದೇ ರೀತಿ ವಾಣಿವಿಲಾಸ ಈ ರೀತಿ ದಾನಿಗಳು ಬಂದು ಒಂದು ಯಂತ್ರವನ್ನು ಸುಮಾರು 15 ಲಕ್ಷ ಬೆಳೆ ಬಾಳುವ ಒಂದು ಯಂತ್ರವನ್ನು ಒಂದು ಆಸ್ಪತ್ರೆಗೆ ದಾನವನ್ನಾಗಿ ನೀಡಿದ ತಕ್ಷಣ ಅದು ಉಪಯೋಗ ಆಗಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಕೂಡ ಅವ್ರು ಕೊಟ್ಟಂತಹ ದೇವೋದ್ದೇಶಗಳಿಗೆ ಅವ್ರ ಉದ್ದೇಶಗಳಿಗೆ ನಿಜಕ್ಕೂ ಕೂಡ ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಸಿಗಬೇಕು ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕಾಗಿದೆ ಇವತ್ತು ಇದಕ್ಕೂ ಇದ್ರ ಬಗ್ಗೆ ಹೆಚ್ಚಿನಾಗಿ ನಮ್ಮ ಜಿಲ್ಲಾ ನಮ್ಮ ತಾಲೂಕಿನ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಶ್ರೀನಾಥ್ ಅವರು ಮತ್ತು ಅವರ ತಂಡದವರು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ನೀಡಬೇಕಾಗಿದೆ ಪಾಂಪ್ಲೇಟ್ ಮೂಲಕ ಆಸ್ಪತ್ರೆಗೆ ಬರ್ತಕ್ಕಂಥ ಏನು ಪ್ರೆಗ್ನೆಂಟ್ ಈಗ ಮಹಿಳೆಯರು ಏನು ಬರ್ತಾರೆ ಅವ್ರಿಗೆ ಮುಂಚೆನೇ ಅವರ ಕುಟುಂಬದವ್ರಿಗೆ ಇದ್ರ ಬಗ್ಗೆ ವಿವರಗಳನ್ನು ನೀಡಿ ಬಂದಕ್ಕಂಥ ಹುಟ್ಟಿದಂತಕ್ಕಂಥ ನವಜಾತ ಶಿಶುವಿಗೆ ಎಲ್ಲ ಶಿಶುವಿಗಳನ್ನು ಇವನ್ನ ಪರೀಕ್ಷೆಗೆ ಅಳವಡಿಸಿ ಇದನ್ನ ಅರ್ಲಿಯಾಗಿ ಇದನ್ನ ಏನು ಡೆಫ್ನೆಸ್ ಡಿಟೆಕ್ಷನ್ ಮಾಡಿದ್ದಾದರೆ ನಿಜಕ್ಕೂ ಕೂಡ ಆ ಡೆಫ್ನೆಸ್ ಕಿವಿಡುವಿಕೆ ಅವ್ರು ನಿಜಕ್ಕೂ ಕೂಡ ಮಗುವಿನಲ್ಲಿ ಶಿಶುವಿನಲ್ಲಿ ಇದ್ರೆ ಅವರಿಗೆ ಒಂದು ಹೊಸ ಬಾಳು ಕೊಟ್ಟಂಗೆ ಆಗುತ್ತೆ ಆ ಹೊಸ ಬಾಳಿನ ಕೊಟ್ಟಿದ್ದಂಥ ಪುಣ್ಯ ನಿಜಕ್ಕೂ ಕೂಡ ಈ ಸಂಘಟನಾ ಸಂಸ್ಥೆಗೆ ಮತ್ತೆ ಇದನ್ನ ಕೊಟ್ಟಂತ ದಾನಿಗಳಿಗೆ ಸೇರುತ್ತೆ ಈ ರೀತಿ ಸಮಾಜಮುಖಿಯಾಗಿ ಈಗ ಆಸ್ಪತ್ರೆಗಳಲ್ಲಿ ಒಂದು ಉಪಕರಣವನ್ನು ಕೊಡಲಿಕ್ಕೆ ಅದು ಇಷ್ಟು ಬೆಲೆ ಬಾಳೋ ಉಪಕರಣವನ್ನು ಮುಂದೆ ಕೊಡಲಿಕ್ಕೆ ಮುಂದೆ ಬರೋರು ಬಹಳ ಕಮ್ಮಿ ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆಯ ಒಂದು ದೇವ ಉದ್ದೇಶಕ್ಕೆ ಒಳ್ಳೆಯ ಕಾರಣಕ್ಕೆ ಈ ಸಂಸ್ಥೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಅಥವಾ ದಾನಿಗಳಿರ್ಬೋದು ಅಥವಾ ವಾಡಿ ಡೆಫ್ನೆಸ್ ಫೌಂಡೇಶನ್ ಇರ್ಬೋದು ಅವರೆಲ್ಲರೂ ಕೂಡ ಬಂದೇ ಬಂದು ಇದನ್ನು ಇವತ್ತು ಮಾಡಿದ್ದಾರೆ ಇದು ಇಲ್ಲಿಗೆ ಸೀಮಿತವಾಗಬಾರ್ದು ನಮ್ಮ ಸಿರಾ ತಾಲೂಕಿಗಾಗಲಿ ಅಥವಾ ತುಮಕೂರು ಜಿಲ್ಲೆಗಾಗಲಿ ಇದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಈ ರೀತಿಯಾದಂತಹ ಒಂದು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪರ ಧ್ವನಿ